ಸುಮ್ಮನೆ ವೇದವ್ಯಾಸ ಏನೋ ಗೊತ್ತಿಲ್ಲದೆ ಇದ್ದವರ ಹಾಗೆ ಒಂದು ಪ್ರಶ್ನೆ ಹಾಕ್ತಾರೆ, ಹೌದಾ ನೀನು ಹಾಗಾದ್ರೆ ಇದು ನಿನ್ನ ಹಿಂದಿನ ಕಲ್ಪದ ಕಥೆ ಹೇಳಿದೆಯಲ್ಲ, ಆ ಚಾತುರ್ಮಾಸ್ಯ ಋಷಿಗಳು ಚಾತುರ್ಮಾಸ್ಯ ಮುಗಿದ ಮೇಲೆ ನೀನೇನು ಮಾಡಿದಿ, ಮುಂದೆ ಏನೇನಾಯಿತು, ಆ ಹಿಂದಿನ ಕಲ್ಪದ್ದು ಅಂದ್ರೆ ಇದು ಕೋಟಿ ಕೋಟಿ ವರ್ಷಗಳ ಹಿಂದಿನದ್ದು ನಿನಗೆ ಈಗ ನೆನಪೇ ಆಗಬಂತು, ಎಲ್ಲ ವಿಷಯ ನಡಬೇಕು ಅಂತ ದಾಖಲೆ ಮಾಡಬೇಕು ನಾನು ಈ ಗ್ರಂಥದಲ್ಲಿ ಅದೆಲ್ಲ ವಿಷಯ ಹೇಳು ಅಂತ ನಾರದನ ಹತ್ರ ಕೇಳ್ತಾರೆ. ಮುಂದೆ ಎಷ್ಟನೇ ಇದ್ದಿ ನೀನು, ಏನು ಸಾಧನೆ ಮಾಡಿದಿ, ಹೇಗೆ ಸತ್ತಿ, ಆ ಸತ್ತು ಆಮೇಲೆ ನಾರನಾಗಿ ಹುಟ್ಟು, ಮಧ್ಯಕಾಲದಲ್ಲಿ ಈ ನೆನಪು ಹೇಗೆ ಉಳಿತು, ಯಾಕಂದ್ರೆ ಸಾವಿಗೆ ಹೆಸರು ಅಪಸ್ಮೃತಿ ಅಂತ ಅಂದ್ರೆ ಎಲ್ಲ ನೆನಪುಗಳನ್ನು ಕಳಚಿ ಬಿಡುವಂತಹದ್ದು. ಯಾವ ನೆನಪು ಇರೋದಿಲ್ಲ ಸತ್ತ ಮೇಲೆ ಮತ್ತೊಂದು ದೇಹಕ್ಕೆ ಬಂದಾಗ, ನಿನಗೆ ಈ ನೆನಪು ಹೇಗೆ ಉಳಿಯಿತು, ಹಿಂದಿನ ಕಲ್ಪದ್ದು ಕಥೆಯನ್ನು ಹೇಗೆ ಹೇಳ್ತಾ ಇದ್ದಿ ನೀನು, ಇದೆಲ್ಲ ನನಗೆ ಬೇಕು, ನಾನು ದಾಖಲೆ ಮಾಡ್ತೇನೆ ಪುಸ್ತಕದಲ್ಲಿ ಹೇಳುತ್ತಾರೆ. ನಾನು ಅದಕ್ಕೆ ಅವನು ಹೇಳ್ತಾನೆ, ಹಾ ಇದು ಹೀಗಾಗಿದೆ, ನಾನು ಆ ಋಷಿಗಳೆಲ್ಲ ಹೊರಟೋಗ್ಬಿಟ್ರು ಚಾತುರ್ಮಾಸ್ಯ ಮುಗಿದ ಮೇಲೆ, ನನಗೆ ಆ ಋಷಿಗಳು ಹೇಳುತ್ತೆ, ನಮೋ ಭಗವತೆ ವಾಸುದೇವಾಯ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ, ಈ ಚತುರ್ಮೂರ್ತಿಗಳೇ ನನ್ನ ತಲೆಯಲ್ಲಿ ಸುತ್ತಾ ಇದ್ರು. ಆದರೆ ಪಾಪ ವಯಸ್ಸಾಗಿರತಕ್ಕಂಥ ಯಾರೂ ಇಲ್ಲದ ನಿರ್ಗತಿಗಳಾದ ತಾಯಿ, ತಾಯಿ ಜೊತೆಗೆ ನಾನು ತಾಯಿ ಅಂದ್ಬಿಟ್ಟು ಎಲ್ಲಿ ಹೋಗುವ ಹಾಗಿಲ್ಲ, ಹೀಗಾಗಿ ನಾನು ಅಸಹಾಯನಾಗಿ ಅಲ್ಲೇ ಯಾವುದೋ ನಾಲ್ಕು ಜನ ಬ್ರಾಹ್ಮಣರ ಮನೆಯಲ್ಲಿ ಶಾಸ್ತ್ರಜ್ಞರ ಮನೆಯಲ್ಲಿ ತಾಯಿ ಚಾಕರಿ ಮಾಡಿಕೊಂಡಿದ್ದಾಗ ನಾನು ಇದ್ದೆ. 5 ವರ್ಷ ನನಗೆ 5ನೇ ವಯಸ್ಸಿನಲ್ಲಿ ಹೀಗೆ ಆಗ್ತಾ ಇದ್ದಾಗ ಏನಾಯಿತು ಅಂದರೆ, ನನ್ನ ತಾಯಿ ಒಂದು ದಿವಸ ಹಸು ಕರೀಬೇಕು ಅಂತ ಹೇಳಿಕೊಂಡು ಕತ್ತಲೆಯಲ್ಲಿ ರಾತ್ರಿ ಹೊತ್ತು ಕರೀಲಿಕ್ಕೆ ಅಂತ ಹೋದಾಗ ದಾರಿಯಲ್ಲಿ ಹಾವು ಕಚ್ಚಿ ಸತ್ತು ಹೋದ್ಲು. ಅನುಗ್ರಹ ಮನ್ಯಮಾನ ಪ್ರಾತಿಷ್ಠಂ ಉತ್ತರಾಂ ದಿಶಂ, ಪ್ರಾತಿಷ್ಠಂ ದಿಶಂ ಉತ್ತರಾಂ. ನಾನು ಯೋಚನೆ ಮಾಡಿದೆ, ಇದ್ದ ಒಬ್ಬಳು ತಾಯಿಯೂ ಹೋದ್ಲಲ್ಲ, ಯಾರು ನನಗೆ ಗತಿ, ಯೋಚನೆ ಮಾಡಿದೆ ಅಲ್ಲ, ನಾನು ತಾಯಿ ಇದ್ಲು ತಾಯಿ ತಾಯಿ ಅಂತ ಒದ್ದಾಡಿಕೊಂಡು ಈ ಸಾಧನೆಯನ್ನು ಬಿಟ್ಟು ಕೂತೆ ತಾಯಿ ಜೊತೆಗೆ, ಅನಾಥರಾಗಿರ್ತಕ್ಕ ತಾಯಿಯನ್ನು ಬಿಟ್ಟು ನಾನು ಏನು ಮಾಡೋದು ಅಂತ. ಈಗ ಭಗವಂತ ಅವಳನ್ನು ಕಿತ್ತುಕೊಂಡ, ಹಾಗಾದರೆ ನಿನಗೆ ಮುಂದೆ ಸಾಧನೆಯ ದಾರಿ ಸುಗಮ ಆಯಿತು, ಯಾವ ಪಾಶವೂ ಇಲ್ಲ, ಸಂಸಾರದ ಬಂಧನದ ಪಾಶವೂ ಇಲ್ಲ, ಸಾಧನೆ ಮಾಡುವಂತ ಭಗವಂತ ಅನುಗ್ರಹ ಮಾಡಿದ. ನನ್ನ ತಾಯಿಯನ್ನು ಕಳ್ಕೊಂಡೆ ಅಂತ ದುಃಖ ಬಂತು, ಆದರೆ ಭಗವಂತನ ಅನುಗ್ರಹದ ಒಂದು ಮುಖ ಇದು ಅಂತ ನನಗೆ ಅರ್ಥ ಆಯಿತು ಆಮೇಲೆ ಅಂತಾರೆ. ನಾನು ನಮಗೆ ತತ್ಕಾಲದಲ್ಲಿ ಯಾವುದು ದುಃಖ ಅಂತ ಕಾಣುತ್ತೋ ಅದು ಅನುಗ್ರಹದ ಒಂದು ಮುಖ ಆಗಿರ್ತದೆ. ಭಗವಂತ ನಮಗೆ ದುಃಖ ಕೊಡುವ ಮೂಲಕವೂ ಅನುಗ್ರಹ ಮಾಡ್ತಾ ಇರ್ತಾನೆ ಅನ್ನೋದು ತಿಳಿಯಿತು. ಎಲ್ಲ ಬಂಧನ ಇನ್ಯಾರಿಗೋಸ್ಕರ ಇರಬೇಕು, ನಾನು ಈ ಹಳ್ಳಿಯಲ್ಲಿ ತಾಯಿಗೋಸ್ಕರ ಇದ್ದೆ, ಇನ್ಯಾರು ಹೊರಟು ಹೋಗ್ಬಿಟ್ಟೆ. ಪ್ರಾತಿಷ್ಠಂ ದಿಶ ಉತ್ತರ ಅನುಗ್ರಹಂ ಮನ್ಯಮಾನ ಪ್ರಾತಿಷ್ಠಂ ದಿಶ ಉತ್ತರ, ಭಗವಂತ ನನ್ನ ದಾರಿ ಸುಗಮಾಡು, ಇನ್ನು ನನಗೆ ಯಾರ ತಡೆಯೂ ಇಲ್ಲ, ಯಾರ ಮೋಹವೂ ಇಲ್ಲ, ಉತ್ತರ ದಿಕ್ಕಿಗೆ ಉತ್ತರಾಭಿಮುಖನಾಗಿ ಹೊರಟು ಬಿಟ್ಟೆ. ಯಾವಾಗಲೂ ಸಾಧನೆಯ ದಾರಿ ಉತ್ತರದ ದಾರಿ, ಅದು ಸರಳ ರೇಖೆಯ ದಾರಿ, ಮತ್ತೆ ಮರಳುವ ದಾರಿ ದಕ್ಷಿಣದ ದಾರಿ. ದಕ್ಷಿಣಾಯನ ಉತ್ತರಾಯಣ, ಇದು ದಕ್ಷಿಣ ಧ್ರುವ ಉತ್ತರ ಧ್ರುವ, ದಕ್ಷಿಣಾಯನ ಉತ್ತರಾಯಣ ಇದಕ್ಕೆ ಸಂಬಂಧ ಇದೆ. ಆದ್ದರಿಂದ ದಕ್ಷಿಣದ ಮಾರ್ಗ ಅನ್ನೋದು ಮರಳಿ ಬರುವ ದಾರಿ ಸಾಧನೆಯಲ್ಲಿ, ಉತ್ತರದ ಮಾರ್ಗ ಅನ್ನೋದು ಮರಳಿ ಬಾರದ ನೇರ ನೆಲಕ್ಕೆ ಹೋಗತಕ್ಕಂಥ, ಉತ್ತರ ಅಂದ್ರೆ ಎತ್ತರ ಅಂದ್ರೆ ಒಂದೇ. ಹೀಗೆ ಹೋಗ್ತಾ ಯಾವ್ಯಾವುದೋ ಊರುಗಳು ಸಿಕ್ಕಿದವು, ಕೇರಿಗಳು ಸಿಕ್ಕಿದವು, ಹಳ್ಳಿಗಳು ಸಿಕ್ಕಿದವು, ಕಾಡುಗಳು ಸಿಕ್ಕಿದವು, ಎಲ್ಲವನ್ನೂ ದಾಟಿಕೊಂಡು ಹೋದಾಯಿತು. ಸ್ಥಿತಾಂಗ ಜನಪದಾಂಸ್ತತ್ರ ಪುರ ಗ್ರಾಮ ವ್ರಜಾಕರ ಖೇತಾನ್ ಪಟ್ಟಣ ವಾಟೀಶ್ಚ ವನಾನಿ ಉಪವನಾನಿ, ಇದನ್ನೆಲ್ಲ ದಾಟಿಕೊಂಡು ಉದ್ದಕ್ಕೆ ಹೋದೆ. ಯಾವುದರ ಗೋಜು ಇಲ್ಲ ನನಗೆ, ನನ್ನ ನೆಲೆ ನಾನು ಧ್ಯಾನ ಮಾಡ್ತಾ ಕೂಡ್ಲಿಕ್ಕೊಂದು ಜಾಗ ಸಿಗ್ಬೇಕು ಅಂತ ಹೋದೆ. ಹೋದಾಗ ಸ್ಫೀತ ಅನ್ನೋ ಜನಪದ ದೊಡ್ಡ ದೊಡ್ಡ ರಾಜ್ಯಗಳು ಸಿಕ್ಕಿದವು, ಜನವತಿ ಜನವಸತಿ ಇರತಕ್ಕಂಥ ಸಮೃದ್ಧವಾದಂತಹ ನಾಡುಗಳು. ಒಂದೊಂದೇ ನಾಡನ್ನು ದಾಟಿಕೊಂಡು ಉತ್ತರಕ್ಕೆ ಮತ್ತು ಉತ್ತರಕ್ಕೆ ಮತ್ತು ಉತ್ತರಕ್ಕೆ ಹೋದೆ. ದಾರಿಯಲ್ಲಿ ಪುರಗ್ರಾಮ ವ್ರಜಾಕರಾನ್ ಪುರಗಳು ಸಿಕ್ಕಿದವು, ಗ್ರಾಮಗಳು ಸಿಕ್ಕಿದವು, ವ್ರಜಗಳು ಸಿಕ್ಕಿದವು, ಆಕರಗಳು ಸಿಕ್ಕಿದವು ಅಂತಾರೆ. ಅಂದ್ರೆ ಏನು ಇದು, ಪುರ ಅಂದ್ರೆ ಏನು, ಗ್ರಾಮ ಅಂದ್ರೆ ಏನು, ಆಮೇಲೆ ಖೇಟಗಳು ಸಿಕ್ಕಿದವು, ಪಟ್ಟಣಗಳು ಸಿಕ್ಕಿದವು, ವಾಟಿಗಳು ಸಿಕ್ಕಿದವು, ವನಗಳು ಸಿಕ್ಕಿದವು, ಉಪವನಗಳು ಸಿಕ್ಕಿದವು, ದಾರಿಯಲ್ಲಿ ಸಿಕ್ಕಿದ್ದು.
ಪುರಗ್ರಾಮದ ಅದಕ್ಕೆ ಖೇಟಗಳು ಸಿಕ್ಕಿದವು ಅಂತ ಇದೆ. ಖೇಟ ಅಂದ್ರೆ ಏನು ಅಂತಂದ್ರೆ ಸಂಸ್ಕೃತದಲ್ಲಿ ಖೇಟ ಅಂದ್ರೆ ಏನು ಅಂತ ಖಚಿತವಾಗಿ ಯಾವ ವ್ಯಾಖ್ಯಾನಕಾರರಿಗೂ ಗೊತ್ತಿರಲಿಲ್ಲ. ಏನೋ ಒಂದು ಖೇಟ ಅಂದ್ರೆ ಏನೋ ಊಹೆ ಮಾಡಿ ಬರೆಯೋದು. ಆಚಾರ್ಯರು ಬರೋದು ಅದಕ್ಕೆ ಕೋಶ ಕೊಟ್ಟಿದ್ದಾರೆ. ಬಹಳ ಆಶ್ಚರ್ಯಕರ ಅದು ಏನು ಅಂದ್ರೆ ಮೃಗಯಾ ಜೀವನಂ ಖೇಟ. ಬೇಟೆಗಾರರು ವಾಸ ಮಾಡತಕ್ಕಂತಹ ಹಳ್ಳಿಗೆ ಖೇಟ ಅಂತ ಹೆಸರು, ಮತ್ತು ಬೇಟೆಗಳನ್ನು ಹಿಡಿಯುವ ಜಾಗಕ್ಕೆ ಖೇಟ ಅಂತ ಹೆಸರು ಅಂತ. ಓಹೋ, ನಾವು ಅದಕ್ಕೆ ಖೆಡ್ಡ ಅಂತ ಅಂತೇವೆ ಅಲ್ವಾ. ಸಂಸ್ಕೃತದಲ್ಲಿ ಖೇಟ ಇದ್ದದ್ದು ಕನ್ನಡದಲ್ಲಿ ಖೆಡ್ಡ ಆಯಿತು. ಪ್ರಾಣಿಗಳನ್ನು ಹಿಡಿಯುವ ಜಾಗ ಅಂತ ಬರೆದಾಚಾರ. ಸಂಸ್ಕೃತದಲ್ಲಿ ವ್ಯಾಖ್ಯಾನ ಭಾಗವತಕ್ಕೆ ಯಾರ್ಯಾರು ಬರೆದರೆ ಒಬ್ಬರೂ ಈ ಅರ್ಥ ಬರೆದಿಲ್ಲ ಆಚಾರ್ಯ ತನಕ. ಆನಂತರ ಆಚಾರ್ಯರ ಭಾಷ್ಯಾನುಸಾರಿಯಾಗಿ ವ್ಯಾಖ್ಯಾನ ಬರೆಯೋರು ಬರಲಿಲ್ಲ, ಅದು ಬೇರೆ. ಆಚಾರ್ಯರು ಈ ಅರ್ಥ ಬರೆಯುವಾಗ ಖೇಟ ಶಬ್ದಕ್ಕೆ ಸಂಸ್ಕೃತದಲ್ಲಿ ಏನು ಅರ್ಥ ಅಂತ ಯಾವ ವ್ಯಾಖ್ಯಾನಕಾರರಿಗೂ ಗೊತ್ತಿರಲಿಲ್ಲ. ಖೇಟ ಅಂದ್ರೆ ಕೆಂಡಪ್ಪ ಅಂದ್ರೆ ಆಚಾರ್ಯ. ಆನೆ ಮುಂತಾದ ಪ್ರಾಣಿಗಳನ್ನು ಹಿಡಿಯುವ ಸ್ಥಾನ ಮತ್ತು ಆ ಪ್ರಾಣಿಗಳನ್ನ ತರಬೇತಿಗೊಳಿಸುವಂತಹ ಜನ ಬೇಟೆಗಾರರು ವಾಸಿಸುವ ಹಳ್ಳಿ ಅವರು ಮೃಗಯ ಜೀವನ ಖೇಟ. ಹೀಗೆ ಪ್ರಾಣಿಗಳನ್ನು ಹಿಡಿಯತಕ್ಕಂತಹ ಜನರು ಇರ್ತಕ್ಕಂಥ ಬೇಟೆಗಾರರು ವಾಸ ಮಾಡತಕ್ಕಂತಹ ಹಳ್ಳಿಗಳಲ್ಲಿ ಹೋಗಿದೆ. ಆಮೇಲೆ ವಾಟಿ ಅಂತಿದೆ, ವಾಟಿ ಖೇಟ ಅನ್ನೋದು ಖೆಡ್ಡ ಆಯಿತು, ವಾಟಿ ಅನ್ನೋದು ಹಾಡಿ ಆಯಿತು ಕನ್ನಡದಲ್ಲಿ. ಹಾಡಿಗಳನ್ನು ದಾಟಿಕೊಂಡು ಹೋಗುದು. ಹಾಡಿ ಅಂದ್ರೆ ಏನು? ಹಾಡಿ ಅಂದ್ರೆ ವಾಟಿ ಪುಷ್ಪವು ಜೀವಿನ. ಹಾಡಿ ಅಂದ್ರೆ ಹೂವಾಡಿಗರು ವಾಸ ಮಾಡ್ತಕ್ಕ ಹಳ್ಳಿ. ಹೂವಿನ ಗಿಡ ಬೆಳೆಸೋದು, ಹೂವಿನ ಮಾಲೆ ಮಾಡಿ ಅಷ್ಟಪೇಟೆ ತಂದು ಮಾರೋದು. ಆ ಹಳ್ಳಿಯಲ್ಲೆಲ್ಲ ಬರೇ ಹೂವಾಡಿಗರದ್ದೇ ಕೇರಿ, ಹೂವಾಡಿಗರ ಕೇರಿಗೆ ವಾಟಿ ಅಂತಾರೆ. ಆಮೇಲೆ ಪ್ರಾಣಿಗಳನ್ನು ಹಿಡಿಯುವಂತಹ ಬೇಟೆಗಾರರ ಕೇರಿಗೆ ಖೇಟ ಅಂತಾರೆ. ಹಾಗೆ ಗೋವಳರ ಕೇರಿಗೆ ಗೋಷ್ಠ ವ್ರಜ. ಅಲ್ಲಿ ಬರೇ ಗೋವಳರು, ಬರೇ ಗೋವಳರು ವಾಸ ಮಾಡತಕ್ಕಂತಹ ಹಳ್ಳಿ ಇರ್ತಿತ್ತು ಇದೆ, ಅದು ವ್ರಜ. ಅದನ್ನೇ ಪುರಗ್ರಾಮ ವ್ರಜಾಕರ. ಒಂದೊಂದು ವರ್ಗದ ಜನರು. ಗ್ರಾಮ ಅಂದ್ರೆ ಗ್ರಾಮೋ ಬಹುಜನ ಕೀರ್ಣ. ಗ್ರಾಮ ಅಂದ್ರೆ ಹಾಗಲ್ಲ, ಅಲ್ಲಿ ಎಲ್ಲ ಜನರ ಥರದ ಜನರು ಇರ್ತಾರೆ. ಇವಾಗ ಹಳ್ಳಿಯಲ್ಲಿ ಒಂದೊಂದು ವಿಶಿಷ್ಟವಾದ ಖೇಟ ಅಂದ್ರೆ ಪ್ರಾಣಿಗಳನ್ನ ತರಬೇತಿಗೊಳಿಸ್ತಕ್ಕ ಬೇಟೆಗಾರರು ವಾಸವಾಗಿರುವ ಹಳ್ಳಿ, ಅದು ಬರೇ ಅವರೇ ಇರೋದು. ವಾಟಿ ಅಂದ್ರೆ ಹೂಗಳ ಗಿಡಗಳನ್ನು ಬೆಳೆಸಿ ಹೂ ಮಾರಿ ಜೀವಿಸುವವರೇ ಇರೋದು. ವ್ರಜ ಅಂತಂದ್ರೆ ಅಥವಾ ಘೋಷ ಅಂತಂದ್ರೆ ಘೋಷ ಆಭೀರ ಬಳ್ಳಿ ಸ್ಯಾತ್, ಆಭೀರರ ಹಳ್ಳಿ ಪಲ್ಲಿ ಅಂತ ಸಂಸ್ಕೃತ ಹೇಳ್ತಾರೆ. ಪಳ್ಳಿಯೇ ಕನ್ನಡದಲ್ಲಿ ಹಳ್ಳಿ ಅಂತ, ಹೊಲೆ ಕನ್ನಡದಲ್ಲಿ ಪಳ್ಳಿ ಅಂತ ಇರೋದು. ಅದನ್ನೇ ಆಭೀರ ಪಳ್ಳಿ, ಪಳ್ಳಿ ಅಂದ್ರೆ ಸಂಸ್ಕೃತ ಹಳ್ಳಿ. ಅದು ಯಾರಂದ್ರೆ ಬರೇ ಗೋವಳರು ಇರತಕ್ಕಂತಹ ಏರಿಯಕ್ಕೆ ವ್ರಜ ಅಥವಾ ಘೋಷ ಅಂತಾರೆ. ಗ್ರಾಮ ಅಂದ್ರೆ ಎಲ್ಲಾ ತರ ಜನರು ಇದ್ದಾರೆ ಅಲ್ಲಿ, ಅಲ್ಲಿ ಗೋವಳರು ಇದ್ದಾರೆ, ಎಲ್ಲಾ ವರ್ಗದ ಜನರು ಇರತಕ್ಕಂತಹ ಒಂದು ಪುಟ್ಟ ಊರಿಗೆ ಗ್ರಾಮ. ಗ್ರಾಮ ಬಹು ಜನಾಕಿರ್ಣ ಅಂದ್ರೆ ಬಹುವಿಧ ಜನಾಕಿರ್ಣ, ಒಂದೇ ತರದ ಜನ ಅಲ್ಲ, ಬೇರೆ ಬೇರೆ ತರದ ಜನ. ಅದಕ್ಕಿಂತ ದೊಡ್ಡದಾದಾಗ ಜಲಸ್ಥಲಾಯತಿ ಸ್ಫೀತಂ ಪಟ್ಟಣ ಕಥ್ಯತೆ ಬುಧೈಹಿ ಇದ್ರು. ಪಟ್ಟಣ ಅಂದ್ರೆ ಗ್ರಾಮಕ್ಕಿಂತ ದೊಡ್ಡದು, ಸ್ಫೀತಂ ವಿಶಾಲವಾದದ್ದು ಪಟ್ಟಣ. ಆದರೆ ಜಲಸ್ಥಲಾಯತಿ ಅಂದ್ರು ಏನು ಅಂದ್ರೆ ಗ್ರಾಮದಲ್ಲಿ ಕಾಡಿನ ಹತ್ರ ಹಳ್ಳಿಯಲ್ಲಿ ಇರುವವರಿಗೆಲ್ಲ ಅವ್ರು ಯಾರು ಕೇಳೋರಿಲ್ಲ ಕೇಳೋರಿಲ್ಲ, ಸ್ವತಂತ್ರವಾಗಿ ಅವರು ಬೇಕಾದಷ್ಟು ಬಳಸಿಕೊಳ್ಳೋದು, ಇನ್ನು ಸ್ವಲ್ಪ ಆಚೆ ಒಂದು ಒಂದಿಷ್ಟು ಜಾಗದಲ್ಲಿ ಗಿಡ ಮಾಡೋದು. ಯಾರು ಇದು ಹಾಗಲ್ಲ ಪೇಟೆಯಲ್ಲಿ, ಪೇಟೆಯಲ್ಲಿ ನಿಮ್ಮ ಕಂಪೌಂಡ್ ಆಚೆ ಹೋದ್ಬಿಟ್ಟು ನಮ್ದು ಅಂತ ಡಿಕ್ಲರೇಷನ್ ಮಾಡಿ. ಜಲಸ್ಥಲ ಆಯತಿ, ನೀರು ಮತ್ತು ನೆಲದ ಮೇಲೆ ನಿಯಂತ್ರಣ ಇರತಕ್ಕದ್ದು ಪೇಟೆಯ ಜೀವನ ಅಂದರು. ಅದು ನೀರು ನೀವು ಅದಕ್ಕಿಂತ ಹೆಚ್ಚು ನಿರ್ದಲ್ಲ, ಆಚೆ ನಿಮ್ಮ ಗಿಡ ನಡುವ ಹಾಗಿಲ್ಲ. ಜಲಸ್ಥಲದ ಆಯತಿ ಅಂದ್ರೆ ಆಯಮನ, ಕಂಟ್ರೋಲ್. ನೆಲದ ಮೇಲೆ ನೀರಿನ ಮೇಲೆ ಕಂಟ್ರೋಲ್ ಇದ್ದು ಅದು ಯಾಕೆಂದ್ರೆ ರಾಜಾಧಿಕೃತವಾದದ್ದು ಮತ್ತು ನಿಯಂತ್ರಣದ ಒಳಗೆ ಇರತಕ್ಕಂಥದ್ದು. ನಮ್ಮ ಕಂಪೌಂಡ್ ಇಲ್ಲಿ ಆಚೆಗೆ ನಮ್ದು ಏನು ಹೋಗುವಂಗಿಲ್ಲ, ಪರ್ಮಿಷನ್ ಇಲ್ಲದೆ. ಅದು ನಾವು ಎಲ್ಲೋ ಫ್ಲಾಟ್ ನಲ್ಲಿದ್ರೆ ನಮ್ಮ ಕಾರ್ ಇಡಬೇಕಾಗಿದ್ರೆ ಅಷ್ಟಕ್ಕೆ 1 ಲಕ್ಷ 2 ಲಕ್ಷ ಕೊಟ್ಟದು. ನಮ್ಮ ಕಾರ್ ಇಡಬೇಕಾದ್ರೆ ಪಾರ್ಕಿಗೆ ಅಷ್ಟು ದುಡ್ಡು ಕೊಡಬೇಕು, ಇಲ್ಲದ್ರೆ ಅದು ಇಡೋರು ಅಧಿಕಾರ ಇದೆ. ಪ್ರತಿಯೊಂದು 1 ಇಂಚು ನೆಲಕ್ಕೂ ದುಡ್ಡು ನಡೆಯುವಂತಹದ್ದು ಪಟ್ಟಣ. ಜಲಸ್ಥಲಾಯತಿ ಸ್ಫೀತಂ ಪಟ್ಟಣಂ ಕಥ್ಯತೆ ಬುಧೈಹಿ. ಆ ಪಟ್ಟಣದಲ್ಲಿಯೂ ರಾಜರು ಕ್ಯಾಪಿಟಲ್ ಆಗಿದ್ರೆ ರಾಜರಾಜಾಶ್ರಯಂ ಪುರಂ, ಅದು ಕ್ಯಾಪಿಟಲ್. ಯಾವ ಪಟ್ಟಣದಲ್ಲಿ ರಾಜನು ನೆಲೆಸಿದ್ದಾನೆ, ಅರಮನೆ ಇದೆ, ಅದು ಪುರ. ಅರಮನೆ ಇಲ್ಲದ ನಗರ ಪಟ್ಟಣ. ಆ ಅಂಥದ್ದಲ್ಲದೆ ಸಾಮಾನ್ಯವಾದಂತಹ ಜನ ವಸತಿ ಇರ್ತಕ್ಕಂಥದ್ದು ಗ್ರಾಮ. ಒಂದೊಂದೇ ವರ್ಗದ ಜನ ಇರುವಂತಹದ್ದು ವಾಟಿ, ಖೇಟ, ಪಳ್ಳಿ. ಹೀಗೆ ಆ ಶಬ್ದಗಳ ಅರ್ಥವನ್ನ ಆಚಾರ್ಯರು ಈ ನಾರದರು ಪೂರ್ವಜನ್ಮದಲ್ಲಿ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ನೋಡ್ಕೊಂಡು ಹೋಗುತ್ತಿದ್ದೆ. ಜನಪದ ಅನುಸ್ತತ್ರ ಪುರಗ್ರಾಮ ಪ್ರಜಾಕರ ಪುರಗಳು ಯಾವ್ಯಾವುದೋ ರಾಜರ ಅರಮನೆಗಳಿರ್ತಕ್ಕಂಥ ರಾಜಧಾನಿಗಳನ್ನ ದಾಟಿ ಹೋಗಿದ್ದಾರೆ, ಗ್ರಾಮಗಳನ್ನು ದಾಟಿ ಹೋಗಿದ್ದಾರೆ. ವ್ರಜ ಹಳ್ಳಿಗಳು
ಗೋಪಾಲಕರು ಗೋವಳರ ಹಳ್ಳಿಯನ್ನು ದಾಟಿ ಹೋಗಿದ್ದಾರೆ. ಆಕರ ಮೈನ್ಸ್ ಕೋಲಾರದ ಹಾಗೆ ಗನಿಗಳಿರ್ತಕ್ಕಂಥ ಊರುಗಳು ಆಕರಗಳು ಅಂತ, ಚಿನ್ನದ ಗನಿ, ಬೆಳ್ಳಿಯೋ, ತಾಮ್ರ, ಲೋಹದ ಗನಿ ಅಥವಾ ಮುತ್ತು ರತ್ನಗಳು ಅಂತಹ ಗನಿಗಳಿರ್ತಕ್ಕಂಥ ಊರುಗಳನ್ನು ದಾಟಿ ಹೋಗಿದ್ದಾರಂತೆ. ಆಮೇಲೆ ಖೇಟಾನ್ ಯಾವುದು ಪ್ರಾಣಿಗಳನ್ನು ಹಿಡಿಯುವ ಸಾಕುವಂತಹ ಬೆಸ್ತರ ಕಾಡು ಬೇಡರ ಜನಾಂಗ ಇರತಕ್ಕಂಥ ಏರಿಯವನ್ನ, ಪಟ್ಟಣಗಳನ್ನ, ವಾಟಿ ಹೂವಾಡಿಗರ ಹಳ್ಳಿಗಳನ್ನ ದಾಟಿ ಹೋಗಿದ್ದಾರೆ. ವನಾನಿ ಉಪವನಾನಿ, ಉಪವನ ವನ ಅಂದ್ರೆ ನ್ಯಾಚುರಲ್ ಫಾರೆಸ್ಟ್, ಉಪವನ ಅಂದ್ರೆ ನಾವು ನಮ್ಮ ಉಪಯೋಗಕ್ಕೋಸ್ಕರ ಬೆಳೆಸಿದ ಕಾಡು, ವನ ಅಂದ್ರೆ ಸಹಜವಾಗಿ ಬೆಳೆದ ಕಾಡು, ನಮ್ಮ ಉಪಯೋಗಕ್ಕೋಸ್ಕರ ನಾವು ಬೆಳೆಸಿದ ಕಾಡು ಅಂದ್ರೆ ಗಾರ್ಡನ್, ಪಾರ್ಕ್, ಅದು ಉಪವನ. ಇದ ಒಂದೊಂದು ಹೀಗೆ ದಾಟಿಕೊಂಡು ಕಾಡು ಮೇಡುಗಳನ್ನ ದಾಟಿ ಒಂದು ಭೀಕರವಾದ ಭಯಾನಕವಾದಂತಹ ಗೊಂಡಾರಣ್ಯ ಸಿಕ್ಕಿತು ಅಂತ. ಇಲ್ಲಿ ಯಾವ ಮನುಷ್ಯರ ಕಾಟವೂ ಇಲ್ಲ, ಇದು ಆರಾಮಾದ ಜಾಗ ಅಂತ ಅಲ್ಲಿ ಒಂದು ದೊಡ್ಡ ಅಶ್ವತ್ಥ ಮರದ ಬುಡದಲ್ಲಿ ತಪಸ್ಸಿ ಕೂತ್ಬಿಟ್ಟೆ. ಈ 5 ವರ್ಷದ ಹುಡುಗ ತಪಸ್ಸಿ ಕೂತ್ರೆ ಏಕಾಗ್ರತೆಯಲ್ಲಿ ತಪಸ್ಸು ಮಾಡ್ತಾ ಮಾಡ್ತಾ ಹೇಳಿದ್ದಾರೆ, ಒಂದು ಕಣ್ಣು ಮುಚ್ಚಿದಂತೆ, ಕಣ್ಣು ಮುಚ್ಚಿ ಕೂತಾಗ ಭಗವಂತನ ರೂಪ ಕಂಡುಬಿಟ್ಟಿದೆ, ಒಳಗಡೆ ಭಗವಂತನ ರೂಪ ಕಂಡುಬಿಟ್ಟು. ಅದು ಹೇಗೆ ಕಂಡಿತು ಅದರ ಚಿತ್ರಣ ಕೊಡ್ತಾರೆ, ಪ್ರೇಮಾದಿಭಾರ ನಿರ್ಭಿನ್ನ ಪುಳಕಾಂಗೋತಿ ನಿರ್ವೃತ ಆನಂದ ಸಂಪ್ಲವೇ ಲೀನ ನಾಪಶ್ಯಂ ಉಭಯಂ ಮನೇ. ಆ ಭಗವಂತನ ನೆನಪಿಸ್ತಾ ನಿಲ್ಲಿಸ್ತಾ ಇದ್ದಾಗ ನಾನು ಕಾಣಬೇಕು, ನಾನು ನಿನ್ನನ್ನು ಕಾಣಬೇಕು ದೇವರೇ, ನಾನು ನಿನ್ನನ್ನು ಕಾಣಬೇಕು ಅಂತ ಜಡಪಡಿಸಿದೆ. ಒಳಗಿಂದ ಆರೋಪ ಕಂಡಿತು, ಕಂಡಾಗ ಪ್ರೇಮಾತಿ ಭಾರ ನಿರ್ಭಿನ್ನ ಪುಳಕಾಂಗ, ಏನು ಒಳಗಿನಿಂದ ಪ್ರೇಮ, ಆ ಭಗವಂತನ ಪ್ರೀತಿ ಉಕ್ಕಿ ಹರಿದು ಆ ಪ್ರೀತಿ ತಡೆಯಲಾರದೆ ಮೈಯಲ್ಲೆಲ್ಲ ರೋಮಾಂಚ ನಿಮಿರೆದ್ದು ಹೊರತು ಅತಿ ನಿರ್ವೃತ. ಎಷ್ಟು ಸಂತೋಷ ಆಯಿತು ಅಂದ್ರೆ ಅದನ್ನು ಅಳೆಯಲಿಕ್ಕಾಗದ ಆನಂದ, ಇಮ್ಮೆಷರಬಲ್ ಪ್ರೆಷರ್, ಹುಚ್ಚತ್ತು ಕುಣಿಯಬೇಕು ಅಂತ ಅನಿಸ್ತು. ಆನಂದ ಸಂಪ್ಲವೇ ಲೀನ, ಆನಂದದ ಸಮುದ್ರದಲ್ಲಿ ಈಜಾಡ್ತಾ ಇದ್ದೇನೆ ಅನಿಸಿತು, ಅಥವಾ ಅದರಲ್ಲಿ ಮುಳುಗಿ ಹೋಗ್ತಾ ಇದ್ದೇನೆ ಅನಿಸಿತು. ಏನು ಕಾಣಲಿಲ್ಲ, ನಾಪಶ್ಯಂ ಉಭಯಂ, ಎರಡು ಕಾಣಲಿಲ್ಲ. ಇಲ್ಲಿ ವಿಚಿತ್ರವಾಗಿರೋದು ಎರಡು ಕಾಣಲಿಲ್ಲ, ಉಭಯಂ ಅಂದ್ರೆ ಎರಡು, ಎರಡು ಅಂತ ಅರ್ಥದಲ್ಲಿ ಈಗ ಇರೋದು ಅದು ವಿಚಿತ್ರ. ಎರಡನೇದ್ದು ಕಾಣಲಿಲ್ಲ ಅಂತ, ಎರಡು ಕಾಣಲಿಲ್ಲ ಅಲ್ಲ, ಎರಡನೇದ್ದು ಕಾಣಲಿಲ್ಲ, ಭಗವಂತ ಒಂದು ಬಿಟ್ಟು ಇನ್ನು ಏನೂ ಕಾಣಲಿಲ್ಲ ನನಗೆ, ಎರಡನೇ ವಸ್ತುವೇ ಕಾಣಲಿಲ್ಲ, ಭಗವಂತನ ರೂಪ ಒಂದೇ. ಅದು ಉಭಯಂ ಅಂದ್ರೆ ಉಭಯಂ ದ್ವಿತೀಯಂ ಅಂತ ಆಚಾರ ಬರೋದು. ಅದು ಹೇಗೆ ಎರಡು ಕಾಣಲಿಲ್ಲ ಅಂತ ಅಂದ್ರೆ ದ್ವೈತ ಕಾಣಲಿಲ್ಲ, ಅದ್ವೈತ ಕಂಡಿತು ಅಂತ ಅರ್ಥ, ನೀವು ದ್ವಿತೀಯ ಅಂತ ಅಂತದ ಅರ್ಥ ಹೇಳೋದು, ಇದು ನಿಮ್ದು ಹೇಳೋದು ಮಾಡುವ ಅರ್ಥ ಅಲ್ವಾ. ಎರಡು ಕಾಣಲಿಲ್ಲ, ಒಂದೇ ಇರೋದು ಅಂತ ಕಂಡಿತವ್ರಿ, ಸಾಕ್ಷಾತ್ಕಾರ, ಐಕ್ಯ ಸಾಕ್ಷಾತ್ಕಾರ. ಉಭಯಂ ಅನ್ನುವುದಕ್ಕೆ ದ್ವಯಂ ಅಂತ ಅರ್ಥ, ಆದ್ರೆ ಆಚಾರ ದ್ವಿತೀಯಂ ಅಂತ ಬರೋದು. ಇದು ನಮಗೆ ಅರ್ಥ ಆಗ್ಬೇಕಾಗಿದ್ರೆ ಪ್ರಾಚೀನ ವ್ಯಾಕರಣವನ್ನು ಓದ್ಬೇಕು, ಬರೇ ಪಾಣಿನೀಯ ವ್ಯಾಕರಣ ಅಲ್ಲ, ಕಾಶಕಸ್ನ ವ್ಯಾಕರಣ ನೋಡ್ರಿ, ಕಾತಂತ್ರ ವ್ಯಾಕರಣ ನೋಡ್ರಿ, ಅಲ್ಲಿ ಅಭ್ಯಾಸ ಅಂತಿದೆ, ಅಭ್ಯಾಸ ಅಂತ ವ್ಯಾಕರಣ. ಈಗ ಪದೇ ಪದೇ ಇದು ಅಭ್ಯಾಸ, ಒಂದು ಶಬ್ದವನ್ನು ಎರಡು ಬರ್ತಿ ಆವೃತ್ತಿ ಮಾಡೋದಕ್ಕೆ ಮನೆ ಮನೆಗೆ ಹೇಳಿಕೆ ಕೊಡು, ಇದು ಅಭ್ಯಾಸ. ಮನೆ ಮನೆಗೆ ಗೃಹಂ ಗೃಹಂ ಗಚ್ಚತಿ, ವೃಕ್ಷಂ ವೃಕ್ಷಂ ಸಿಂಚತಿ, ಮರ ಮರಕ್ಕೆ ನೀರೇರಿ, ಇದು ಅಭ್ಯಾಸ. ಅಭ್ಯಾಸ ಅಂದ್ರೆ ಒಂದು ಶಬ್ದವನ್ನು ಎರಡು ಬಾರಿ ಆವೃತ್ತಿ ಮಾಡುದು. ಅದರಲ್ಲಿ ಏನು ಅಂದ್ರೆ ತತ್ರ ಪ್ರಥಮೋ ಅಭ್ಯಾಸ ದ್ವಯಂ ಅಭ್ಯಸ್ತಂ ಅಂತ ಸೂತ್ರವಾಗುತ್ತೆ. ಮೊದಲನೇದು ಅಭ್ಯಾಸ, ಎರಡನೇದ್ದು ಅಭ್ಯಸ್ತ, ಎರಡನೇ ಆವೃತ್ತಿ ಮಾಡಿದ ಎರಡನೇ ಬಾರಿ ಹೇಳಿದ ಶಬ್ದ ಉಂಟಲ್ವಾ ಅದು ಅಭ್ಯಸ್ತವಾದ ಪದ ಅಂತ. ಇದು ವ್ಯಾಕರಣದ ಸಂಕೇತಗಳು. ಎರಡನೇದ್ದು ನಾವು ಏನ್ ಹೇಳ್ಬೇಕು, ದ್ವಿತೀಯಂ ಹೇಳ್ಬೇಕಲ್ವಾ. ಸೂತ್ರ ಇರೋದೇ ಗೊತ್ತಂದ್ರೆ ದ್ವಯಂ ಅಭ್ಯಸ್ತಂ, ದ್ವಯಂ ಅಂದ್ರೆ ದ್ವಿತೀಯಂ ಅಂತ ಅರ್ಥ. ಅದನ್ನೇ ಆಚಾರ್ಯರು ಉಭಯಂ ದ್ವಿತೀಯಂ, ದ್ವಯಂ ಉಭಯಂ ಅಂದ್ರೆ ಒಂದೇ ಅರ್ಥ, ಎರಡನೇದ್ದು ಎರಡು ಅಲ್ಲ, ದ್ವಯಂ ಅಭ್ಯಸ್ತಂ ಅಂದ್ರೆ ಎರಡು ಅಭ್ಯಸ್ತ ಅಲ್ಲ, ಎರಡನೇದ್ದು ಅಭ್ಯಸ್ತ. ಅದಕ್ಕೆ ಪ್ರಾಚೀನ ವ್ಯಾಕರಣಗಳಲ್ಲಿ ಪ್ರಯೋಗ ಇರುವುದು ದ್ವಯಂ ಅಭ್ಯಸ್ತಂ. ಕಾತಂತ್ರ ವ್ಯಾಕರಣದಲ್ಲಿ ಇರತಕ್ಕ ಸೂತ್ರವು ಹೀಗೆ ಇದೆ, ಕಾಶಕೃಷ್ಣ ವ್ಯಾಕರಣದಲ್ಲಿ ಇರತಕ್ಕ ಸೂತ್ರವು ಹೀಗೆ ಇದೆ. ಕಾಶಕೃಷ್ಣ ಪ್ರಾಯ ವೇದವ್ಯಾಸರ ಶಿಷ್ಯ ಅವಸ್ಥಿತೇ ರೀತಿ ಕಾಶಕೃಷ್ಣ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಕಾಶಕೃಷ್ಣನ ಉಲ್ಲೇಖ ಇದೆ. ಅದೇ ಕಾಶಕೃಷ್ಣ ಆಗಿದ್ರೆ ಹಾಗಾದ್ರೆ ವೇದವ್ಯಾಸರ ಕಾಲದ ಸಂಸ್ಕೃತದಲ್ಲಿ ದ್ವಯಂ ಅನ್ನುವುದಕ್ಕೆ ಅರ್ಥ ದ್ವಿತೀಯಂ ಇದೆ. ಅದನ್ನು ಆಚಾರ ಗುರುತಿಸಲು ದ್ವಯಂ ದ್ವಿತೀಯಂ ನಾಪಶ್ಯತೆ, ಎರಡನೇದು ವಸ್ತುವೇ ಕಾಣಲಿಲ್ಲ, ಬರೇ ಭಗವಂತನ ರೂಪ ಕಣ್ಣು ಮುಚ್ಚಿದ್ರೆ ಇನ್ನೇನೇನೇನೂ ಕಾಣಲಿಲ್ಲ. ಬಹಳ ಖುಷಿಯಾಯಿತು, ಖುಷಿಯಲ್ಲಿ ಹುಚ್ಚೆದ್ದು ಆ ಸಮುದ್ರ ಆನಂದದ ಸಮುದ್ರದಲ್ಲಿ ಮುಳುಗಿ ಓಡಾಡ್ತಾ ಇದ್ದೇನೆ ಅಂತ ಅನಿಸ್ತಂತೆ. ಇದ್ದಕ್ಕಿದ್ದ ಹಾಗೆ ಆ ರೂಪ ಅದೃಶ್ಯವಾಗುತ್ತೆ,
ಗಾಬರಿ ಆಗೋಯ್ತು. ಪುನಃ ಕಣ್ಣು ಮುಚ್ಚಿ ನೋಡಿದ್ರು, ಕಾಣ್ತಾ ಇಲ್ಲ. ಕಣ್ಣು ತೆರೆದ್ರು ಕಾಣ್ತಾ ಇಲ್ಲ. ಅದೇ ಆನಂದದಲ್ಲಿ ಕಣ್ಣು ತೆರೆದ್ರು ಕಾಣ್ತಾ ಇಲ್ಲ, ಕಣ್ಣು ಮುಚ್ಚಿದ್ರು ಒಳಗೂ ಕಾಣೋದಿಲ್ಲ. ಕಣ್ಣು ತೆರೆದ್ರು ಕಾಣೋದಿಲ್ಲ, ಕಣ್ಣು ಮುಚ್ಚಿದ್ರು ಕಾಣೋದಿಲ್ಲ. ನಾಲ್ಕನೇ ವಯಸ್ಸಿನಲ್ಲಿ ನಾನು ಹಿಂದೆ ಹೇಳಿದ್ದೆ, ನನಗೊಂದಾದ ಅನುಭವ. ನನ್ನ ಅಮ್ಮ ಮಲಗಿಸಿಕೊಂಡು ನನ್ನ ಬೆನ್ನು ತಟ್ಟುತ್ತಾ ಇತ್ತು ಬೆಳಗಿನ ಜಾವ 5:30 AM. ಉದಯ ಕಾಲದೊಳೆದ್ದು ಶ್ರೀಹರಿ ಸೇವೆ ಮಾಡುತ್ತಿರಲು, ಏನೋ ಸಮಥಿಂಗ್ ಲೈಕ್, ಏನೋ ಒಂದು ಹರಿ ಸೇವೆ ಧ್ಯಾನದೊಳಿರಲು ಯಾತಾಕೆ ಎದ್ದಿಸಿ ಇದೆ ಅಂತ ಅವನು ಹಾರಿ ಹೇಳ್ತಾ ಇದ್ದ. ನಾನು ಜಸ್ಟ್ 4 ವರ್ಷ 4-5 ಇನ್ ಅದ ನಮ್ಮ ದೇವರ ಕೋಣೆಯಲ್ಲಿ ಎದುರುಗಡೆ ಹೀಗೆ ದೇವರ ಗುಡಿ. ನಾನು ಅಪಡಸಾಲೆಯಲ್ಲಿ ಅವನ ತುದಿಯಲ್ಲಿ ಮಲ್ಕೊಂಡಿದ್ದೆ. ತಾಯಿ ಬೇಗ 4:30 ಎದ್ದು ಹಾಲು ಮೊಸರು ಎಲ್ಲ ಕಡಿದು ಬಂದು ನನ್ನ ಬೆನ್ನು ತಟ್ಟಿ ಹಾರಿ ಹೇಳ್ತಾ ಇದ್ದ. ಹಾರು ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಬಾರ್ದು. ಆ ಹಾರು ಕೇಳ್ತಾ ಅವನು ಮಲಗಿರೋದ್ರ ಒಂದು ಮಕ್ಕಳಿಗೆ ಆನಂದ ಇದೆ. ಸುಮ್ಮನೆ ಕಣ್ಣು ತೆರೆದುಕೊಂಡು ನಾನು ಮಲ್ಕೊಂಡಿದ್ದೆ. ಎದುರುಗಡೆ ಒಂದು ವಿಚಿತ್ರವಾದ ಬಣ್ಣಗಳ ಪುಂಜ ನಿರ್ಮಾಣ ಆಯಿತು. ಹಳದಿ ಬಣ್ಣ, ಇಡೀ ಕೋಣೆ ಹಳದಿ ಬಣ್ಣ ತುಂಬಿತು. ಅದರ ಮಧ್ಯದಲ್ಲಿ ಒಂದು ನೀಲವರ್ಣದ ರೇಸು ತುಂಬಿತು. ಅದರ ಮಧ್ಯದಲ್ಲಿ ಒಂದು ಪುಟ್ಟ ಮಗು ಕೃಷ್ಣ ಬಂದು ನಿಂತ. ಕೈಯಲ್ಲಿ ಕೊಳಲಿತ್ತು, ಒಂದು ಕೈಯಲ್ಲಿ ಗುಲಾಬಿ ಹೂ ಇತ್ತು. ನನಗೆ ಗುಲಾಬಿ ಹೂ ತೋರಿಸ್ತಾ ಇದ್ದ, ನಗುತ್ತಾ ಇದ್ದ. ನನ್ನನ್ನು ಕಂಡು ನೀ ಹಾರಿ ಕೇಳ್ತಾ ನಾನು ನೋಡ್ತಾ ಇದ್ದೆ. ಈ ಇವನಿಗೆ ಈ ನಾರದ ನೋಡಿದಾಗ ಆನಂದದಲ್ಲಿ ಒಂದು ಒಳಗಿನಿಂದ ಕುಚ್ಚೆದ್ದು ಕುಣಿಬೇಕು ಅನಿಸ್ತದೆ. ಹಾಗೆ ನನಗೆ ತಡೀಲಿಕ್ಕಾಗಲಿಲ್ಲ. ಅದನ್ನು ನೋಡಿ ಅಮ್ಮ ನೋಡ ಕೃಷ್ಣ ಅಂದೆ. ಎಲ್ಲಿ ಮಗು ಅಂತ ಅಮ್ಮ ಕೇಳಿ ಅವಳು ತಲೆ ಎತ್ತಿದ್ರು. ಅವಳು ತಲೆ ಎತ್ತಿದ ಕ್ಷಣದಲ್ಲಿ ದ ಹೋಲ್ ಸೀನ್ ಡಿಸಪಿಯರ್. ಆಮೇಲೆ ನನಗೂ ಕಾಣಿಸಲಿಲ್ಲ. ಅಯ್ಯೋ ನಾನು ಯಾಕೆ ಹೇಳಿದೆ ಅಮ್ಮನಿಗೆ, ನಾನೇ ನೋಡ್ತಾ ಇರೋರಿತ್ತಲ್ಲ ಮತ್ತೆ ಅನ್ನಿಸಿದ್ದೆ. ಹಾಗೆ ನಾರದ ನೋಡಬೇಕು ಅಂತ ಹೇಳುವಾಗ ನಾವು ಹುಚ್ಚೆದ್ದು ಕುಣಿದು ಬಿಟ್ಟು ಕಣ್ಣು ಮುಚ್ಚಿದ್ರು ಕಾಣೋದಿಲ್ಲ, ಕಣ್ಣು ತೆರೆದ್ರು ಕಾಣೋದಿಲ್ಲ. ಹೋಲ್ ಸೀನ್ ಡಿಸಪಿಯರ್, ಏನೇನು ಕಾಣದಲ್ಲಿ ತುಂಬಾ ಸಂಕಟ ಆಯ್ತಂತೆ. ನನಗೆ ಕಾಣಬೇಕು, ನನ್ನ ಕಣ್ಣು ಮುಂದೆ ಭಗವಂತನನ್ನು ಕಾಣಬೇಕು ಅಂತ ಎದುರಿನಲ್ಲಿ ಭಗವಂತ ಪ್ರತ್ಯಕ್ಷವಾಗಿ ನಾನು ಕಾಣಬೇಕು ಅಂತ ಹಂಬಲ ಕಾಡಿತು. ಗೋಗರದ ಆಗ ಒಂದು ಶರೀರವಾಡಿ ಆ ಮಗುವಿನ ಕಿವಿಗೆ ಕೇಳಿಸ್ತ. ನನ್ನನ್ನು ನೋಡಲಿಕ್ಕೆ ಬೇಕಾದಷ್ಟು ಪಕ್ವತೆ ಇನ್ನೂ ನಿನಗೆ ಬರಲಿಲ್ಲ. ನೀನು ನನ್ನನ್ನು ಕಾಣ್ತೀವಿ, ಯಾವಾಗ ಬೇಕಾದ್ರೆ ಆವಾಗ ಕಾಣುವಷ್ಟು ದೊಡ್ಡ ಮನುಷ್ಯ ಆಗ್ತೀವಿ. ಆದರೆ ಅದಕ್ಕೋಸ್ಕರ ಕಾಯಬೇಕಾಗಿ ಸದ್ಯಕ್ಕೆ ಇಷ್ಟೇ. ನೋಡುವ ಆಸೆ ಪಡಬೇಡ. ಸರಿ, 5 ವರ್ಷದ ಮಗು ಈ ಮಾತು ಕೇಳಿ ಇನ್ನೇನು ನನ್ನ ಹಣೆ ಬರಹ ಇಷ್ಟೇ ಅಂತ ಇಡೀ ಜೀವನ ಭಗವಂತನ ಚಿತ್ತನದಲ್ಲಿ ತೆಗೆದು ಕೊನೆಗೊಮ್ಮೆ ಕಾಲ ಬಂತು, ವಯಸ್ಸಾಯಿತು. ನೆಪತತ್ ಪಂಚಭೌತಿಕ, ಈ ಪಂಚಭೌತಿಕ ಶರೀರ ಬಿದ್ದು ಹೋಯಿತು, ನಾನು ಸತ್ತು ಹೋದೆ. ಅದು ಮುಗಿದೋಯ್ತು, ಆ ಕಲ್ಪದ ಕಥೆ ಅಲ್ಲಿಗೆ ಮುಗಿಯಿತು. ಅನಂತರ ನಾನು ಹುಟ್ಟಿದೆ, ಬ್ರಹ್ಮನ ಮಾನಸ ಪುತ್ರನಾಗಿ ಹುಟ್ಟಿದೆ, ನಾನು ನಾರದನಾಗಿ ಹುಟ್ಟಿದೆ. ಈಗ ನಾನು ನನಗೆ ವೀಣೆ ನನ್ನ ಕೈಯಲ್ಲಿದೆ. ಈ ವೀಣೆಯಿಂದ ನಾನು ಹುಚ್ಚೆದ್ದು ಯಾವಾಗ ಕರೆದ್ರೆ ಆವಾಗ ಕಾಣಿಸಿಕೊಳ್ತಾ ಇದ್ದೆ. ಆವಾಗ ಒಳಗೂ ಕಾಣಿಸ್ಲಿಲ್ಲ, ಹೊರಗೂ ಕಾಣಿಸ್ಲಿಲ್ಲ. ಈಗ ನಾನು ಕರೆದಾಗೆಲ್ಲ ಕಾಣಿಸಿಕೊಳ್ತಾನೆ, ಕಣ್ಣು ಮುಚ್ಚಿದ್ರೂ ಕಾಣ್ತಾನೆ, ಕಣ್ಣು ತೆರೆದು ನೋಡಿದ್ರು ಕಾಣ್ತಾನೆ. ಅಂಥ ಭಗವಂತ, ಅವನನ್ನು ನೀನು ಜನರಿಗೆ ಪರಿಚಯಿಸಬೇಕು ಅಂತ ನನ್ನ ಅಪೇಕ್ಷೆಪ್ಪ ಅಂತ ಹೇಳಿಕೊಂಡು ಇಷ್ಟು ಹೇಳಿ ವೀಣೆ ಬಾರಿಸ್ತಾ ಹೊರಟೇ ಬಿಟ್ಟು. ಆಮೇಲೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟರು. ನನಗೆ ಆ ಶರೀರವಾಣಿಯಲ್ಲಿ ಒಂದು ಮೆಸೇಜ್ ಬಂತು. ಏನು ಅಂದರೆ, ನೀನು ಈ ಜನ್ಮದಲ್ಲಿ ಏನು ಸಾಧಿಸಿದ್ದೀ ಅದು ಬಂಡವಾಳವಾಗಿ ನಿನಗೆ ಮುಂದೆ ನನ್ನ ಸಾಕ್ಷಾತ್ಕಾರ ಆಗುತ್ತೆ, ಮತ್ತು ನಿನ್ನ ಈ ಪೂರ್ವ ಸ್ಮೃತಿ ಎಂದೂ ನಿನಗೆ ಮರೆಯುವುದಿಲ್ಲ ಅಂತ. ಅದರಿಂದ ನನಗೆ ಆ ಹಿಂದಿನ ಕಲ್ಪದ ನೆನಪು ಈಗಲೂ ಜಾಗೃತವಾಗಿದೆ. ಇಷ್ಟು ಹೇಳಿ
ವೀಣೆ ಬಾರಿಸ್ಕೋತಾ ಹೊರಟೋಗ್ಬಿಟ್ಟಿರ್ತದೆ.